ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾಳೆ ಬರುತ್ತಿರುವಂತಹ ಮಹಾಶಿವರಾತ್ರಿಯು ಕೈಲಾಸವಾಸಿಯಾದ ಶಿವಪರಮಾತ್ಮರಿಗೆ ಅತ್ಯಂತ ಪವಿತ್ರವಾದಂತಹ ದಿನ. ಮಹಾಶಿವರಾತ್ರಿ ಎಂದು ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದರೆ ಅನೇಕ ಕಷ್ಟಗಳು ದೂರವಾಗಿ ಬಾಳಿನಲ್ಲಿ ಸುಖ ಶಾಂತಿ ಸಮೃದ್ಧಿಗಳು ನೆಲೆಸುತ್ತವೆ. ಪಾರ್ವತೀ ದೇವಿಯು ಪೂರ್ಣ ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನಾಮ ಸ್ಮರಣೆಯನ್ನು ಮಾಡಿ ಶಿವಪರಮಾತ್ಮರನ್ನು ಒಲಿಸಿಕೊಂಡು ಮದುವೆಯಾದದ್ದು ಈ ಮಹಾಶಿವರಾತ್ರಿ ಎಂದೇ ಎಂದು ಉಲ್ಲೇಖಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಉದ್ಭವಿಸಿದಂತಹ ವಿಷವನ್ನು ಕುಡಿದು ಶಿವಪರಮಾತ್ಮರು ನೀಲಕಂಠರಾಗಿ ಜಗತ್ತನ್ನು ರಕ್ಷಣೆ ಮಾಡಿದ್ದು ಸಹ ಇದೇ ಶಿವರಾತ್ರಿ ಎಂದು ಎಂಬ ನಂಬಿಕೆ ಇದೆ. ಈ ವಿಶೇಷ ಹಬ್ಬ ಮತ್ತು ಸುದಿನದ ಸಂದರ್ಭದಲ್ಲಿ ಭಕ್ತಾದಿಗಳು ಶಿವಪರಮಾತ್ಮರ ದೇಗುಲಗಳಿಗೆ ಭೇಟಿಯನ್ನು ನೀಡಿ ಶಿವದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಆತ್ಮೀಯರೇ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸಾಕಷ್ಟು ಪುರಾತನವಾದ ಶಿವದೇಗುಲಗಳಿವೆ. ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿರುವ ಬೆಂಗಳೂರು ನಗರದ ಶಿವದೇಗುಲಗಳು ಇಂದಿಗೂ ಸಹ ಅದೇ ಸೌಂದರ್ಯವನ್ನು ಕಾಪಾಡಿಕೊಂಡು ಬಂದಿವೆ. ಮಹಾಶಿವರಾತ್ರಿ ಹಬ್ಬದ ಸುಸಂದರ್ಭದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಪ್ರಮುಖ 5 ಪುರಾತನ ಶಿವದೇಗುಲಗಳ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಗವಿಗಂಗಾಧರೇಶ್ವರ ದೇವಾಲಯ. ಬೆಂಗಳೂರಿನ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇಗುಲ ಬೆಂಗಳೂರಿನ ಕೆಲವು ಪ್ರಾಚೀನ ಗುಹಾಂತರ ದೇಗುಲಗಳಲ್ಲಿ ಪ್ರಮುಖದ್ದೆನಿಸಿಕೊಳ್ಳುತ್ತದೆ. ಬೆಂಗಳೂರಿನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದೆನಿಸಿಕೊಂಡಿರುವ ಗವಿಗಂಗಾಧರೇಶ್ವರ ದೇಗುಲವನ್ನು ಬೆಂಗಳೂರಿನ ಹೆಗ್ಗುರುತುಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಹಿಂದೆ ಈ ಪವಿತ್ರ ತಾಣ ಋಷಿಮುನಿಗಳ ತಪೋಭೂಮಿಯಾಗಿತ್ತು. ಇಲ್ಲಿ ನೈಸರ್ಗಿಕ ಗುಹೆಯಲ್ಲಿ ಸ್ಥಾಪಿತವಾಗಿರುವ ಸ್ವಯಂಭೂ ಲಿಂಗವನ್ನು ಸಪ್ತ ಋಷಿಗಳಲ್ಲಿ ಒಬ್ಬರೆನಿಸಿಕೊಂಡಿರುವ ಗೌತಮ ಮುನಿಗಳೇ ಪೂಜಿಸುತ್ತಿದ್ದರಂತೆ. ಹಾಗಾಗಿ ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಗೌತಮ ಕ್ಷೇತ್ರ ಎಂದೂ ಸಹ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿ ದೇವರುಗಳು ಪೂರ್ವಾಭಿಮುಖವಾಗಿಯೋ ಅಥವಾ ಪಶ್ಚಿಮಾಭಿಮುಖವಾಗಿಯೋ ಇದ್ದರೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಶಿವಲಿಂಗವು ದಕ್ಷಿಣಾಭಿಮುಖವಾಗಿ ಇರುವುದು ಇಲ್ಲಿನ ವಿಶೇಷತೆ. ಅತ್ಯಂತ ಪುರಾತನವಾದ ಗವಿಗಂಗಾಧರೇಶ್ವರ ದೇಗುಲವನ್ನು 16ನೆಯ ಶತಮಾನದಲ್ಲಿ ಮಾಗಡಿಯ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿದ್ದು, ಒಂದು ಸುರಂಗವು ಕಾಶಿ ವಿಶ್ವನಾಥ ದೇವರ ಸನ್ನಿಧಿಗೂ, ಮತ್ತೊಂದು ಸುರಂಗವು ತುಮಕೂರಿನ ಸಮೀಪದ ಶಿವಗಂಗೆಗೆ ತಲುಪುತ್ತದೆ ಎನ್ನಲಾಗುತ್ತದೆ. ಪ್ರತಿವರ್ಷ ಮಕರ ಸಂಕ್ರಾಂತಿಯ ಸುದಿನದಂದು ಸೂರ್ಯರಶ್ಮಿಯು ಶಿವಲಿಂಗದ ಮುಂದಿರುವಂತಹ ನಂದಿಯ ಕೊಂಬಿನ ಮೂಲಕ ಹಾದು ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತದೆ. ಈ ದೃಶ್ಯಾವಳಿಯನ್ನು ವೀಕ್ಷಿಸಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಮ್ಮ ಕರ್ನಾಟಕ ರಾಜ್ಯಾಂತ ಮತ್ತು ದೇಶದಾದ್ಯಂತ ವಿವಿಧ ಕಡೆಗಳಿಂದಲೂ ಗವಿಪುರಂನ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಆಗಮಿಸುತ್ತಾರೆ. ಶಿವರಾತ್ರಿಯ ಸುಸಂದರ್ಭದಲ್ಲಿ ಈ ಒಂದು ಪೌರಾಣಿಕ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಗಳು ಸಲ್ಲುತ್ತವೆ. ನಮ್ಮ ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿರುವಂತಹ ಚಾಮರಾಜಪೇಟೆ, ಬಸವನಗುಡಿ, ಹನುಮಂತನಗರ ಮತ್ತು ರಾಮಕೃಷ್ಣಾಶ್ರಮಕ್ಕೆ ಬಹಳ ಸಮೀಪದಲ್ಲಿಯೇ ಗವಿಗಂಗಾಧರೇಶ್ವರ ದೇಗುಲ ಅಸ್ತಿತ್ವವಿದೆ. ಹಲಸೂರಿನ ಸೋಮೇಶ್ವರ ದೇಗುಲ. ಬೆಂಗಳೂರಿನ ಹಲಸೂರು ಪ್ರದೇಶದಲ್ಲಿರುವಂತಹ ಸೋಮೇಶ್ವರ ದೇಗುಲವು ಬೆಂಗಳೂರಿನ ಐತಿಹಾಸಿಕ ಮತ್ತು ಪುರಾತನ ದೇಗುಲಗಳಲ್ಲಿಯೇ ಮುಂಚೂಣಿಯಲ್ಲಿ ಬರುತ್ತದೆ. ಈ ದೇಗುಲ 11ನೆಯ ಶತಮಾನದಲ್ಲಿ ಚೋಳರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿದೆ. ಪುರಾತನ ಕಥೆಗಳ ಪ್ರಕಾರ ಹಿಂದೆ ಈ ಪ್ರದೇಶದಲ್ಲಿ ಮಾಂಡವ್ಯ ಮುನಿಗಳು ತಪಸ್ಸನ್ನು ಆಚರಿಸಿದ್ದರು. ಅವರು ಪೂಜೆ ಮಾಡುತ್ತಿದ್ದಂತಹ ಸೋಮೇಶ್ವರ ಲಿಂಗವೇ ಈ ದೇಗುಲದ ಪ್ರಧಾನ ಆಕರ್ಷಣೆ. ಈ ಸ್ವಯಂಭೂ ಲಿಂಗಕ್ಕೆ ಚೋಳರು ದೇಗುಲವನ್ನು ನಿರ್ಮಿಸಿದ್ದರು. ವಿಜಯನಗರ ಅರಸರ ಆಳ್ವಿಕೆಯ ಅವಧಿಯಲ್ಲಿ ಅವರ ವಾಸ್ತುಶಿಲ್ಪ ಶೈಲಿಯಂತೆ ಈ ದೇಗುಲವು ನವೀಕರಣಗೊಂಡಿದೆ. ಹಾಗಾಗಿಯೇ ದೇವಾಲಯದಲ್ಲಿ ಕಂಡುಬರುವಂತಹ ಶಿಲ್ಪಗಳಲ್ಲಿ ಕೆಲವು ಚೋಳರ ಶೈಲಿಯಲ್ಲಿದ್ದರೆ ಮತ್ತು ಹಲವು ವಿಜಯನಗರ ಶೈಲಿಯಲ್ಲಿ ಕಂಡುಬರುತ್ತವೆ. ನಮ್ಮ ಬೆಂಗಳೂರು ನಗರದ ನಿರ್ಮಾತೃವಾದಂತಹ ನಾಡಪ್ರಭು ಕೆಂಪೇಗೌಡರವರ ತಂದೆಯಾದಂತಹ ಜಯಪ್ಪಗೌಡರು ಹಾಗೂ ನಾಡಪ್ರಭು ಕೆಂಪೇಗೌಡರು ಸಹ ದೇಗುಲದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮವಹಿಸಿದ್ದಾರೆ. ಈ ಪುರಾತನ ದೇವಾಲಯ 48 ಸ್ತಂಭಗಳಿಂದ ಕೂಡಿದ್ದು, ಒಂದೊಂದು ಸ್ತಂಭವು ವಿಭಿನ್ನವಾದ ವಾಸ್ತುಶಿಲ್ಪದ ಕೆತ್ತನೆಗಳಿಂದ ಕೂಡಿದೆ.
ಶಿವರಾತ್ರಿ ಹಾಗೂ ಕಾರ್ತಿಕ ಮಾಸದ ಪ್ರತಿ ಸೋಮವಾರಗಳಂದು ಹಲಸೂರಿನ ಸೋಮೇಶ್ವರರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಕಾರ್ತಿಕ ಮಾಸದ ಸೋಮವಾರ ಶಿವಪರಮಾತ್ಮರಿಗೆ ದೀಪಾರ್ಚನೆಯನ್ನು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಸಹ ನಿವಾರಣೆಯಾಗುತ್ತವೆ ಎನ್ನುವಂತಹ ನಂಬಿಕೆಯೂ ಸಹ ಇದೆ. ಹಾಗಾಗಿಯೇ ಕಾರ್ತಿಕ ಸೋಮವಾರಗಳಂದು ದೇಗುಲದಲ್ಲಿ ಭಕ್ತಾದಿಗಳು ದೀಪಗಳನ್ನು ಬೆಳಗಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿಯೇ ಸೋಮೇಶ್ವರರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಹಲಸೂರು ಮೆಟ್ರೋ ನಿಲ್ದಾಣದಿಂದ ಕಾಲ್ನಡಿಗೆಯಷ್ಟು ದೂರದಲ್ಲಿಯೇ ಹಲಸೂರು ಸೋಮೇಶ್ವರ ದೇಗುಲ ಸ್ಥಿತವಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ನಮ್ಮ ಬೆಂಗಳೂರಿನ ಮತ್ತೊಂದು ಪುರಾತನ ದೇಗುಲವೇ ಬೆಂಗಳೂರಿನ ಮಲ್ಲೇಶ್ವರ ಬಡಾವಣೆಯಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇಗುಲ. ಮಲ್ಲೇಶ್ವರ ಬಡಾವಣೆಯು ಕಾಡು ಮಲ್ಲೇಶ್ವರ ದೇಗುಲದಿಂದಾಗಿಯೇ ಆ ಬಡಾವಣೆಯ ಹೆಸರನ್ನು ಪಡೆದುಕೊಂಡಿದೆ. ಪ್ರಸ್ತುತ ನಾವು ನೋಡುವಂತಹ ಮಲ್ಲೇಶ್ವರ ಬಡಾವಣೆ ಹಿಂದೆ ದಟ್ಟವಾದಂತಹ ಕಾಡಾಗಿತ್ತು. ಈ ಕಾಡಿನ ಮಧ್ಯೆ ಪುರಾತನ ಶಿವಾಲಯವಿದ್ದುದರಿಂದ ಇದನ್ನು ಕಾಡು ಮಲ್ಲೇಶ್ವರ ಎಂದು ಕರೆಯಲಾಗುತ್ತಿತ್ತು. ಕಾಡು ಮಲ್ಲೇಶ್ವರ ದೇಗುಲದಲ್ಲಿರುವಂತಹ ಶಿವಲಿಂಗವೂ ಸಹ ಸ್ವಯಂಭು ಎಂದು ಉಲ್ಲೇಖಿಸಲಾಗುತ್ತದೆ. ಶಾಸನಗಳಲ್ಲಿ ಇದನ್ನು ಮಲ್ಲಿಕಾರ್ಜುನ ಶಿವಾಲಯ ಎಂದು ಕರೆಯಲಾಗುತ್ತದೆ. ಕಾಡು ಮಲ್ಲೇಶ್ವರ ದೇಗುಲವನ್ನು ಕ್ರಿಸ್ತ ಶಕ 1668 ಮರಾಠ ದೊರೆಯಾದ ಶಿವಾಜಿ ಮಹಾರಾಜರ ಸಹೋದರರಾದ ವೆಂಕೋಜಿಯವರು ಅಭಿವೃದ್ಧಿಪಡಿಸಿದ್ದಾರೆ ಎನ್ನಲಾಗುತ್ತದೆ. ಮೂಲ ಕಾಡು ಮಲ್ಲೇಶ್ವರ ದೇಗುಲವು ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭೋಸ್ಲೆ ಆಡಳಿತ ಅವಧಿಗಿಂತಲೂ ಹಳೆಯದು ಎನ್ನಲಾಗುತ್ತದೆ. ಕಾಡು ಮಲ್ಲೇಶ್ವರ ದೇಗುಲದ ಆವರಣದಲ್ಲಿ ಬಿಲ್ವಪತ್ರೆ, ಪಾರಿಜಾತ, ಶ್ರೀಗಂಧ, ಬೇವು ಸೇರಿದಂತೆ ಹಲವು ಜಾತಿಯ ಮರಗಿಡಗಳನ್ನು ಬೆಳೆಸಿ ದೇಗುಲದ ಪರಿಸರವನ್ನು ಸುಂದರಗೊಳಿಸಲಾಗಿದೆ. ದೇಗುಲದ ಸಮೀಪದಲ್ಲಿ ದಕ್ಷಿಣಾಭಿಮುಖ ನಂದಿ ತೀರ್ಥ ಎಂದು ಕರೆಯಲ್ಪಡುವಂತಹ ಮತ್ತೊಂದು ಶಿವಾಲಯವಿದೆ. ಈ ದೇಗುಲದಲ್ಲಿ ನೀರು ನಿರಂತರವಾಗಿ ನಂದಿಯ ಬಾಯಿಯಿಂದ ಶಿವಲಿಂಗದ ಮೇಲೆ ಬೀಳುತ್ತಲಿರುತ್ತದೆ. ವೃಷಭಾವತಿ ನದಿಯ ನೀರೇ ನಂದಿಯ ಬಾಯಿಯಿಂದ ಪ್ರವಹಿಸುತ್ತದೆ ಎಂದು ಹೇಳಲಾಗುತ್ತದೆ. ಮಲ್ಲೇಶ್ವರ ಬಡಾವಣೆಯ ಸಂಪಿಗೆಯ ರಸ್ತೆಯ 15ನೇ ಅಡ್ಡರಸ್ತೆಯಲ್ಲಿ ಕಾಡು ಮಲ್ಲೇಶ್ವರ ದೇಗುಲ ಸ್ಥಿತವಿದೆ. ಬೇಗೂರು ನಾಗೇಶ್ವರ ದೇವಸ್ಥಾನ ಪಂಚಲಿಂಗೇಶ್ವರ ಎಂದು ಸಹ ಕರೆಯಲ್ಪಡುವಂತಹ ಬೇಗೂರು ನಾಗೇಶ್ವರ ದೇವಸ್ಥಾನವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸಮೀಪವಿರುವಂತಹ ಬೇಗೂರು ಎಂಬ ಸ್ಥಳದಲ್ಲಿದೆ. ಈ ದೇಗುಲವೂ ಸಹ ಬೆಂಗಳೂರಿನ ಅತಿ ಪುರಾತನ ಶಿವ ದೇವಸ್ಥಾನಗಳ ಪೈಕಿ ಒಂದೆನಿಸಿಕೊಳ್ಳುತ್ತದೆ. ಈ ದೇಗುಲವನ್ನು 9ನೇ ಶತಮಾನದಲ್ಲಿ ಗಂಗರ ಆಡಳಿತಾವಧಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಸಮುಚ್ಚಯದಲ್ಲಿ ನಾಗೇಶ್ವರ, ನಗರೇಶ್ವರ, ಚೋಳೇಶ್ವರ, ಕರಗೇಶ್ವರ ಹಾಗೂ ಕಮಟೇಶ್ವರ ಎಂಬ 5 ಶಿವಲಿಂಗಗಳಿವೆ. ಹಾಗಾಗಿಯೇ ದೇಗುಲವನ್ನು ಪಂಚಲಿಂಗೇಶ್ವರ ದೇಗುಲವೆಂದೂ ಸಹ ಕರೆಯಲಾಗುತ್ತದೆ. ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪುರಾತನವೆನ್ನಲಾಗುವಂತಹ ಗಣೇಶ ದೇವರ ಮೂರ್ತಿಯೂ ಸಹ ಈ ಕ್ಷೇತ್ರದಲ್ಲಿದೆ. ಇಲ್ಲಿ ನಾಗೇಶ್ವರ ದೇವಾಲಯದ ಎದುರಿಗೆ ಇರುವಂತಹ ಶ್ರೀ ಸೂರ್ಯನಾರಾಯಣ ಮೂರ್ತಿಯು ಪಶ್ಚಿಮಾಭಿಮುಖವಾಗಿರುವ ಏಕೈಕ ಸೂರ್ಯದೇವರ ಮೂರ್ತಿ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ. ಈ ದೇಗುಲದಲ್ಲಿ 5 ತಲೆಯ ಕಾಳಿಂಗ ಸರ್ಪವೂ ಇದೆ ಎಂದು ಸಹ ಹೇಳಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಸಪ್ತ ಋಷಿಗಳು ಹಾಗೂ ಅಷ್ಟ ದಿಕ್ಪಾಲಕರು ರಾತ್ರಿಯ ವೇಳೆಯಲ್ಲಿ ಈ ದೇಗುಲಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ ಎನ್ನುವಂತಹ ನಂಬಿಕೆಯೂ ಸಹ ಇದೆ. ಭಕ್ತಾದಿಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಹಾಗೂ ಅಭಿವೃದ್ಧಿಗೆ ನಾಗೇಶ್ವರ ಶಿವಲಿಂಗದ ಬಲಗಡೆ ನಿಂತು ಮತ್ತು ಚರ್ಮರೋಗದ ಸಮಸ್ಯೆಯ ನಿವಾರಣೆಗಾಗಿ ನಾಗೇಶ್ವರ ಲಿಂಗದ ಎಡಗಡೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಬೇಗೂರು ಬೆಂಗಳೂರಿಗೆ ದಕ್ಷಿಣಕ್ಕೆ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಹೊಸೂರು ರಸ್ತೆಯಲ್ಲಿದೆ. ಕೋಟೆ ಜಲಕಂಠೇಶ್ವರ ದೇವಸ್ಥಾನ ನಮ್ಮ ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಿಂದ ಕಾಲ್ನಡಿಗೆಯಷ್ಟು ದೂರದಲ್ಲಿರುವ ಕೋಟೆ ಜಲಕಂಠೇಶ್ವರ ದೇಗುಲವು ಚೋಳರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ಮತ್ತೊಂದು ಪ್ರಾಚೀನ ಶಿವಾಲಯವಾಗಿದೆ. ಚಿಕ್ಕದಾಗಿದ್ದ ಈ ಒಂದು ದೇಗುಲವನ್ನು ನಂತರದ ಕಾಲಾವಧಿಯಲ್ಲಿ ಮೊದಲನೆಯ ಕೆಂಪೇಗೌಡರೇ ನವೀಕರಣ ಮಾಡಿದ್ದಾರೆ. ಜಲಕಂಠೇಶ್ವರ ದೇಗುಲವು 3 ಗರ್ಭಗುಡಿಗಳನ್ನು ಹೊಂದಿದೆ. ಮಧ್ಯದ ಗರ್ಭಗುಡಿಯಲ್ಲಿ ಜಲಕಂಠೇಶ್ವರರು ನೆಲೆಸಿದ್ದರೆ ಎಡಗಡೆಯಲ್ಲಿರುವಂತಹ ಗರ್ಭಗುಡಿಯಲ್ಲಿ ಪಾರ್ವತೀದೇವಿ ಹಾಗೂ ಬಲಗಡೆ ಇರುವಂತಹ ಗರ್ಭಗುಡಿಯಲ್ಲಿ ಕೈಲಾಸನಾಥೇಶ್ವರರು ನೆಲೆಸಿದ್ದಾರೆ. ದೇಗುಲದ ಒಂದು ವೈಶಿಷ್ಟ್ಯತೆ ಎಂದರೆ ದೇಗುಲದ ಪ್ರವೇಶ ದ್ವಾರದಿಂದ ನೋಡಿದಾಗ ಪಾರ್ವತೀದೇವಿಯವರ ಮೂರ್ತಿಯ ಅರ್ಧ ಭಾಗ ಮಾತ್ರ ನಮಗೆ ಕಾಣಿಸುತ್ತದೆ. ಇದನ್ನು ಅರ್ಧನಾರೀಶ್ವರಿ ಎಂದು ಕರೆಯಲಾಗುತ್ತದೆ. ಮಹಾಶಿವರಾತ್ರಿ ಹಬ್ಬವನ್ನು ಈ ದೇಗುಲದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ.
ನೂರಾರು ವರ್ಷಗಳ ಇತಿಹಾಸವಿರುವ ಈ ದೇಗುಲವನ್ನು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭೇಟಿಯನ್ನು ನೀಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗುತ್ತವೆ ಎನ್ನುವಂತಹ ನಂಬಿಕೆಯೂ ಸಹ ಇದೆ. ಆತ್ಮೀಯ ಆಸ್ತಿಕ ಮಹಾಶಯರೇ, ಮಹಾಶಿವರಾತ್ರಿ ಹಬ್ಬದ ಸುಸಂದರ್ಭದಲ್ಲಿ ತಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತಲಿದ್ದರೆ ಈ ಪ್ರಮುಖ ಪುರಾತನವಾದಂತಹ 5 ಶಿವಾಲಯಗಳನ್ನು ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ, ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.